ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಪ್ರಸಾದ್. ನೀವು ನೋಡ್ತಿದ್ರೆ ಪ್ರಸಾದ್ ಕಾರ್ಮಾರ್ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು ನಿಮ್ಮ ಸ್ಕ್ರೀನ್ ಮೇಲೆ ವಿಡಿಯೋ ಬರ್ತಿದೆ. ಹಿ ಇಸ್ ದ ಬಿಗ್ಗೆಸ್ಟ್ ಕ್ರಿಮಿನಲ್, ಹಿ ಇಸ್ ದ ಬಿಗ್ಗೆಸ್ಟ್ ಬಿಸ್ನೆಸ್ ಮ್ಯಾನ್. ನೋಡ್ತಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ, ಎಷ್ಟು ಅಮೇಝಿಂಗ್ ಆಗಿ ನಮಗೆ ವಿಡಿಯೋ ಅಂತ ಬರ್ತಿದೆ. ಒಂಥರ ಸಿನಿಮ್ಯಾಟಿಕ್ ಲುಕ್ನಲ್ಲಿ ನಮಗೆ ಕಾಣ್ತಾ ಇದೆ. ತುಂಬಾ ತುಂಬ ಚೆನ್ನಾಗಿದೆ ಅಲ್ವಾ? ಸೊ ಈ ರೀತಿ ಒಂದು ಮಾಸ್ ಎಫೆಕ್ಟ್ ಸ್ಟೇಟಸ್ ವಿಡಿಯೋವನ್ನು ನಾವು ಹೇಗೆ ಎಡಿಟಿಂಗ್ ಮಾಡೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೋಣೆವರೆಗೂ ನೋಡಿ ಫ್ರೆಂಡ್ಸ್. ಓಕೆ, ಸೊ ಇದನ್ನು ಎಡಿಟಿಂಗ್ ಮಾಡಬೇಕಂದ್ರೆ ಜಸ್ಟ್ ನಿಮ್ಮ ಹತ್ರ ಎರಡು ಬೇಕಾಗುತ್ತೆ. ಅದುವೇ ಒಂದು ಕೈನ್ಮಾಸ್ಟರ್ ಅಪ್ಲಿಕೇಶನ್, ಹಾಗೆ ಇದರ ಒಂದು ರೆಡಿ ಪ್ರಾಜೆಕ್ಟ್ ಅನ್ನೋದು ನಿಮ್ಮ ಹತ್ರ ಬೇಕಾಗುತ್ತೆ. ಸೊ ಹಾಗಾಗಿ ಇದು ಎರಡರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಅದು ನಮ್ಮದು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಆಗಿರ್ತದೆ. ಆ ಟೆಲಿಗ್ರಾಮ್ ಗ್ರೂಪ್ನಿಗೆ ನೀವು ಜಾಯ್ನ್ ಆಗ್ತೀರಿ ಅಂತಾದರೆ ಅಲ್ಲಿಯೂ ಕೂಡ ನಿಮಗೆ ಸಿಕ್ಬಿಡುತ್ತೆ. ಸಿಂಪಲಾಗಿ ಫ್ರೀಯಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಈ ಪ್ರಾಜೆಕ್ಟ್ ಅನ್ನೋದು. ಸೊ ನೀವು ಯಾವ ರೀತಿಯಲ್ಲಿ ಹೇಗೆ ಏನು ಮಾಡಬೇಕಂತ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೋಣೆವರೆಗೂ ನೋಡಿ ಫ್ರೆಂಡ್ಸ್. ಓಕೆ, ಸೊ ಇವತ್ತೊಂದು ವಿಡಿಯೋವನ್ನು ನಾವು ಶುರು ಮಾಡುವ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಂತರ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಬಟನ್ ನೀವು ಕ್ಲಿಕ್ ಮಾಡ್ಬೋದಾಗಿದೆ. ಫ್ರೆಂಡ್ಸ್, ಫಸ್ಟ್ ನಾನೇನು ಮಾಡ್ತೀನಿ, ಸೊ ನನ್ನೊಂದು ಟೆಲಿಗ್ರಾಮ್ ಗ್ರೂಪ್ನ ಓಪನ್ ಮಾಡ್ಕೊಳ್ತೀನಿ. ನೋಡ್ಬೋದು ಪ್ರಸಾದ್ ಕಾರ್ಮಾರ್ ಅಂತ ಹೇಳಿ. ಓಕೆ, ಸೊ ಇದರಲ್ಲಿ ನಾನೇನು ಮಾಡ್ತೀನಿ, ಸೊ ನಾವು ಎಡಿಟ್ ಮಾಡುವಂತಹ ಎಲ್ಲ ಪ್ರಾಜೆಕ್ಟ್ಗಳನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಫೋಟೋಸ್ಗಳಾಗಿರ್ಬೋದು, ಟೆಂಪ್ಲೇಟ್ಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಬರ್ತಾ ಇರತ್ತೆ. ಇಲ್ಲಿಂದ ನೀವು ಫ್ರೀಯಾಗಿ ಸಿಂಪಲಾಗಿ ಡೌನ್ಲೋಡ್ ಮಾಡ್ಕೋಬೋದು. ಆಯಿತಾ? ನೋಡ್ಬೋದು ನಾನು ಈಗ ಲೇಟೆಸ್ಟಾಗಿ ಅಪ್ಲೋಡ್ ಮಾಡಿರೋ ಪ್ರಾಜೆಕ್ಟ್ ನಮಗೆ ಕೆಳಗಡೆ ಇದೆ. ಈ 3 ಡಾಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಹೆಸರನ್ನೇ ನೋಡ್ಬೋದು, ಈ ರೀತಿ ಬರ್ತಾ ಇದೆ, 6 ಕೈನ್ಮಾಸ್ಟರ್ 6 ಪ್ರಾಜೆಕ್ಟ್. ಆಯಿತಾ? ಈ 3 ಡಾಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇದನ್ನು ನೀವು ಈ ಪ್ರಾಜೆಕ್ಟ್ ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ. 7.9 MB ಇದೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ 3 ಡಾಟ್ ಕಾಣ್ತಿರ್ಬೋದು, ಅದರ ಮೇಲೆ ಕ್ಲಿಕ್ ಮಾಡಿ, ಶೇರ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಇಲ್ಲಿ ಕೈನ್ಮಾಸ್ಟರ್ ಕಾಣಿಸಿರ್ಬೋದು. ಕಾಣಿಸಿಲ್ಲ ಅಂದರೆ ಇದನ್ನ ಡ್ರ್ಯಾಗ್ ಮಾಡಿ, ಇದನ್ನ ಸ್ವೈಪ್ ಮಾಡ್ಕೊಂಡು ನೋಡಿ, ಕೈನ್ಮಾಸ್ಟರ್ ಸಿಗುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ತಿದ್ದಂಗೆ ಈ ಒಂದು ಪ್ರಾಜೆಕ್ಟ್ ನಮಗೆ ಡೈರೆಕ್ಟಾಗಿ ಕೈನ್ಮಾಸ್ಟರ್ಗೆ ಆ್ಯಡ್ ಆಗುತ್ತೆ. ಸೊ ನೋಡ್ತಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಬರ್ತಾ ಇದೆ ನೋಡಿ, ಈ ರೀತಿ ನಮಗೆ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಸೊ ಈ ರೀತಿ ಬರಬೇಕಾದ್ರೆ ಇಲ್ಲಿ ಫುಲ್ ನಮಗೆ ಏನು ಕಾಣಿಸ್ತಾ ಇದೆ, ಬ್ಲ್ಯಾಕ್ ಬ್ಲ್ಯಾಕ್ ಥರ ನಮಗೆ ಕಾಣ್ತಾ ಇದೆ. ಸೊ ಆ ಒಂದು ಜಾಗದಲ್ಲಿ ನಾವು ಏನು ಮಾಡಬೇಕು, ಸಿಂಪಲಾಗಿ ಫೋಟೋಗಳನ್ನು ಆ್ಯಡ್ ಮಾಡೋದು ಅಷ್ಟೇ. ಇಲ್ಲಿ ಬೇರೆ ನೀವು ಏನೂ ಮಾಡಬೇಕಾಗಿಲ್ಲ. ಫುಲ್ ನೋಡಿ, ಫುಲ್ ಸೆಟಪ್ ಅನ್ನೋದು ನಮಗೆ ಇಲ್ಲಿ ಬಂದಿದೆ. ಎಲ್ಲ ಎಫೆಕ್ಟ್ ಕೂಡ ನಮಗೆ ಬಂದಿದೆ. ಏನೂ ಮಾಡಬೇಡಿ ನೋಡಿ, ಎಲ್ಲವೂ ಕೂಡ ಬಂದಿದೆ. ಇಲ್ಲಿ ಮ್ಯೂಸಿಕ್ ಕೂಡ ನೀವು ನೋಡ್ಬೋದು, ಮ್ಯೂಸಿಕ್ ಸಮೇತ ಬಂದಿದೆ. ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ನಾನು ಇವಾಗ ಏನು ಮಾಡ್ತೀನಿ, ಈ ಬ್ಲ್ಯಾಕ್ ಏನು ಕಾಣ್ತಾ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ತೀನಿ. ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ, ರಿಪ್ಲೇಸ್ ಕಾಣ್ತಿರ್ಬೋದು, ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನಾವು ಒಂದೇ ಫೋಟೋವನ್ನು ಆ್ಯಡ್ ಮಾಡ್ತಾ ಬರೋ. ನೋಡ್ಬೋದು ಒಂದು ಫೋಟೋವನ್ನು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಬ್ಲ್ಯಾಕ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರಿಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ, ನಂತರ ನಿಮ್ಮಲ್ಲಿರೋ ಫೋಟೋವನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಉಪಯೋಗಿಸಿರುವಂತಹ ಫೋಟೋ ನಿಮಗೆ ಬೇಕಿತ್ತು ಅಂದರೆ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಟೆಲಿಗ್ರಾಮ್ನಲ್ಲಿ. ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಆ್ಯಡ್ ಮಾಡ್ಕೋಬೋದು. ಆಯಿತಾ? ಸಿಂಪಲ್ ಅಂದರೆ ತುಂಬ ಸಿಂಪಲ್ ಫ್ರೆಂಡ್ಸ್. ನೋಡ್ಬೋದು 3rd ಫೋಟೋ ಆಯಿತು. ಈಗ ನಾನು ಎಲ್ಲ ಫೋಟೋವನ್ನು ಕೂಡ ನಾನು ಏನು ಮಾಡ್ತೀನಿ ಗೊತ್ತಾ, ಸೊ ಈ ರೀತಿಯಲ್ಲಿ ಆ್ಯಡ್ ಮಾಡ್ಕೊಳ್ತಾ ಬರ್ತೀನಿ. ನೋಡ್ಬೋದು ಈ ರೀತಿಯಲ್ಲಿ ಒಂದೇ ಫೋಟೋವನ್ನು ಈ ರೀತಿಯಲ್ಲಿ ಆ್ಯಡ್ ಮಾಡ್ಕೋತೆ. ಜಸ್ಟ್ ರಿಪ್ಲೇಸ್ಮೆಂಟ್ ಮಾಡಿದರೆ ಸಾಕು ಫ್ರೆಂಡ್ಸ್. ನೋಡ್ತಾದ್ರಲ್ಲ ತುಂಬನೇ ತುಂಬ ಚೆನ್ನಾಗಿ ಬರ್ತಾ ಇದೆ. ರಿಪ್ಲೇಸ್ಮೆಂಟ್ ಮಾಡೋದು ಮಾತ್ರ ಫ್ರೆಂಡ್ಸ್. ಓಕೆ, ಸೊ ನೋಡ್ಬೋದು ಈ ರೀತಿಯಲ್ಲಿ ಆಯಿತು. ಏನು ನೀವು ನೋಡ್ಬೋದು ನೆಕ್ಸ್ಟ್ ಫೋಟೋ. ಓಕೆ, ನೋಡ್ಬೋದು ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ಈ ಫೋಟೋವನ್ನು ಆ್ಯಡ್ ಮಾಡುವ. ನೆಕ್ಸ್ಟ್ ಫೋಟೋ ರಿಪ್ಲೇಸ್ಮೆಂಟ್, ನಂತರ ಬೇರೆ ಫೋಟೋವನ್ನು ಸೆಲೆಕ್ಟ್ ಮಾಡುವ. ಓಕೆ, ಇದು ಲಾಸ್ಟ್ ಆಗಿರ್ತದೆ. ನೋಡ್ಬೋದು ಲಾಸ್ಟ್ ಫೋಟೋ ಇಲ್ಲಿ ರಿಪ್ಲೇಸ್ಮೆಂಟು, ನಂತರ ಬೇರೆ ಫೋಟೋವನ್ನು ಆ್ಯಡ್ ಮಾಡಿ. ನೋಡಿ, ಫೋಟೋಗಳೆಲ್ಲ ಕೂಡ ನಮಗೆ ಈ ರೀತಿ ಬಂದಿದೆ. ತುಂಬನೇ ತುಂಬ ಚೆನ್ನಾಗಿ ಬರ್ತಿದೆ, ಒಂಥರ ಅಮೇಝಿಂಗ್ ಆಗಿದೆ ಅಲ್ವಾ? ಸೊ ಈ ರೀತಿಯಲ್ಲಿ ಫ್ರೆಂಡ್ಸ್, ಓಕೆ, ನಾನು ಇವಾಗ ಜಸ್ಟ್ ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರ್ತಾ ಇದ್ದಿದೆ ವಿಡಿಯೋ ಅಂತೇಳಿ. ಜಸ್ಟ್ ನೋಡಿ, ನಾನು ಇವಾಗ ಪ್ಲೇ ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ಎಫೆಕ್ಟ್ನಲ್ಲಿ ಬರ್ತಾ ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಆಯಿತಾ? ಈ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಮಲ್ಲಿರೋ ಫೋಟೋ ಬೇಕಿದ್ರೆ ನಿಮ್ಮಲ್ಲಿರೋ ಫೋಟೋವನ್ನು ಈ ರೀತಿ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿರೋ ಫೋಟೋನೇ ಬೇಕಿತ್ತು ಅಂದರೆ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು. ನೋಡ್ತಾರಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಅಲ್ವಾ? ಸೊ ಈ ರೀತಿಯಲ್ಲಿ ನೀವು ಸಿಂಪಲಾಗಿ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್. ಓಕೆ, ನೋಡ್ತಾರಲ್ಲ ತುಂಬ ಚೆನ್ನಾಗಿ ನಮಗೆ ಈ ರೀತಿಯಲ್ಲಿ ಬರ್ತಾ ಇದೆ. ಓಕೆ, ಸೊ ಈ ರೀತಿಯಲ್ಲಿ ಫ್ರೆಂಡ್ಸ್, ಓಕೆ, ಸಿಂಪಲಾಗಿ ನೀವು ಇದನ್ನೇ ಎಡಿಟಿಂಗ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಓಕೆ, ಇಷ್ಟೇ ಫ್ರೆಂಡ್ಸ್ ನೀವು ಇಲ್ಲಿ ಮಾಡಬೇಕಾಗಿರೋದು.
ಸೊ ಟೋಟಲ್ ಆಗಿ ಇದಿಷ್ಟು ಕಂಪ್ಲೀಟ್ ಆದ ನಂತರ ಇದನ್ನ ನೀವು ಸೇವ್ ಮಾಡಬೇಕಾಗತ್ತೆ. ಓಕೆ, ಸೊ ಸೇವ್ ಮಾಡ್ಬೇಕಂದ್ರೆ ನೀವು ಏನು ಮಾಡಬೇಕು, ಮೇಲೆ ನಮಗೆ ಇಲ್ಲಿ ಏರೋ ಮಾರ್ಕ್ ಅಂತಿರ್ಬೋದು, ಅದರ ಮೇಲೆ ಕ್ಲಿಕ್ ಮಾಡಿ ಇದು ಎಲ್ಲವನ್ನು ಕೂಡ ನೀವು ಫುಲ್ ಮಾಡ್ಕೊಳ್ಳಿ ಈ ರೀತಿಯಲ್ಲಿ. ನಂತರ ಸೇವ್ ಆಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಕಂಪ್ಲೀಟ್ ಆದ ನಂತರ ಈ ವಿಡಿಯೋ ಬಂದು ಗ್ಯಾಲರಿಯಲ್ಲಿ ತಲುಪುತ್ತೆ, ಅಲ್ಲಿಂದ ನೀವು ಸೋಷಿಯಲ್ ಮೀಡಿಯಾಗಳಿಗೆ ಶೇರ್ ಮಾಡಿಕೊಂಡು ಇದರಿಂದ ಒಂದು ಒಳ್ಳೆ ಅದ್ಭುತ ಲೈಕ್ಸ್ ಕಮೆಂಟ್ಸ್ ನೀವು ಖಂಡಿತ ಪಡಿಬೋದು. ಈ ವಿಡಿಯೋ ಇಷ್ಟ ಆಗಿದೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಮತ್ತೆ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗಾಗಿ ಈ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಫ್ರೆಂಡ್ಸ್.